ವಿಷಯ, ಮೊನ್ನೆ ನಿಮ್ ತಾಯಿಯವರ ಹೆಸರಿನಲ್ಲಿ ಸ್ಕೂಲ್ ಕಟ್ಸ್ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ಬಂದಿದ್ದೀವಿ. ಮರ್ತು ಬಿಟ್ಟಿದ್ದೆ ವಾಣಿ, ಬೀರುನಲ್ಲಿ 5 ಲಕ್ಷ ರೂಪಾಯಿ ಇಟ್ಟಿದ್ದೀನಿ, ತಗೊಂಬಾ. ಆ ದುಡ್ಡಲ್ಲಿ ಡೈಮಂಡ್ ನೆಕ್ಲೆಸ್ ಸೆಟ್ ತಗೊಂಡಿದ್ದೆ. ಏನು ನೆಕ್ಲೆಸ್ ಸೆಟ್ ತಗೊಂಡಿ ಅಂತ ಹೇಳಿದ್ನಲ್ಲ? ಬೇಕಾದಷ್ಟು ಒಡವೆ ಇರಬೇಕಾದ್ರೆ ನೆಕ್ಲೆಸ್ ಸೆಟ್ ತಗೊಳ್ಳೋ ಅಂತ ಅರ್ಜೆಂಟ್ ಏನಿತ್ತು? ಅದು ನನಗೆ ಬೇಕಾಗಿತ್ತು. ಆಯ್ತು, ತಗೋತೀನಿ ಅಂತ ಒಂದು ಮಾತಾಡಬಹುದಾಗಿತ್ತಲ್ಲ. ಯಾವ ದೊಡ್ಡ ವಿಷಯ ಅಂತ ಹೇಳಬೇಕಾಗಿತ್ತು? ವಾಣಿ, ನಾನು ನಿಮ್ಮ ಹೆಂಡತಿ, ನನಗೂ ಅಧಿಕಾರ ಇದೆ, ಆಸೆ ಇದೆ. ನಾನು ನಿನ್ನ ಬೀದಿಲಿ ಹೋಗೋ ದಾಸನಿಗೆ ದಾನ ಮಾಡಿದ್ನಾ ಹಣನ? ನನ್ನ ತವರ ಮನೆಯವರು ಏನು ಕೊಟ್ಟರು ತಗೋಬೇಡ ಅಂತೀರಾ? ನಿಮ್ಮ ದೊಡ್ಡಲ್ಲಿ ತಗೊಂಡ್ರೆ ಯಾಕೆ ತಗೊಂಡೆ ಅಂತ ಕೇಳ್ತೀರಾ? ಮತ್ತೆ ನಾನೇನ್ ಮಾಡ್ಬೇಕು? ವಾಣಿ, ಏನಮ್ಮ ನೀನ್ ಮಾತಾಡ್ತಾ ಇರೋದು? ಸ್ವಲ್ಪ ಕೂಡ ಗೌರವ ಇಲ್ಲದೆ ಎದುರುತ್ರ ಕೊಡ್ತಾ ಇದ್ಯಾ? ಕೈ ಮುಗಿತೀನಿ, ಬಂದಿರೋ ಜನಗಳ ಮುಂದೆ ನಮ್ಮ ದಣಿಯವ್ರ ಬಹುಮಾನ ಮಾಡಬೇಡಿ. ಇದು ಗಂಡ ಹೆಂಡತಿ ವಿಷಯ, ನೀನೇರ ಮಧ್ಯದ ತಲೆ ಹಾಕೋಕೆ ನೀನೊಬ್ಬ ಆಳು ಆಳಾಗೇ ಇರ್ಬೇಕು. ವಾಣಿ, ಒಂದ್ ನಿಮಿಷ. ದಯವಿಟ್ಟು ಕ್ಷಮಿಸಿ, ಕ್ಯಾಶ್ ಕೊಡೋಕ್ಕಾಗಲಿಲ್ಲ, ನಾಳೆ ಬ್ಯಾಂಕಿಂದ ಡ್ರಾ ಮಾಡ್ತೀನಿ. ಗೋಪಿ, ಯಾಕಪ್ಪ ಇಷ್ಟೊಂದು ಮನಸ್ಸಿಗೆ ನೋವು ಮಾಡ್ಕೊಂಡಿದೀಯಾ? ನೋಡು, ನನ್ನ ದೃಷ್ಟಿಲಿ ವಾಣಿದ ಏನು ತಪ್ಪಿಲ್ಲ ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ಅವಳು ಬೆಳೆದಿರೋ ವಾತಾವರಣನೇ ಹಾಗಿದೆ. ಜೊತೆಗೆ ಬಸರಿ ಬೈಕೆ ಅನ್ನೋದು ಅವಳ ಈ ರೀತಿ ನಡ್ಕೊಳ್ಳೋ ಹಾಗೆ ಮಾಡಿದ್ಯಪ್ಪ. ಅಷ್ಟಕ್ಕೇ ವಾಣಿನ ತಪ್ಪು ತಿಳ್ಕೊಳ್ಳೋದು ಸರಿ ಅಲ್ಲ ಅಲ್ವಾ? ಹೋಗು, ಅವಳು ಊಟ ಮಾಡ್ದೆ ಅಳ್ತಾ ಕೂತಿದ್ದಾಳೆ, ಸಮಾಧಾನ ಮಾಡ್ಬೇಕಪ್ಪ. ರಕ್ತ ಬರುತ್ತೆ. ನೀನ್ ಈ ಮನೆ ಮಹಾಲಕ್ಷ್ಮಿ, ಯಾವಾಗ್ಲೂ ನಗ್ನಾಗ್ತಾ ಇರ್ಬೇಕು. ಕಮಾನ್, ನಗು. ಹ್ಮ್.